ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮಗೆ ಈ ವಿಡಿಯೋದಲ್ಲಿ ನೀವೇನಾದರೂ ಪ್ರೈವೇಟಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ರೆ, ಇಲ್ಲಾಂದ್ರೆ ನೀವೇನಾದರೂ ಕೆಲಸಕ್ಕೆ ಪ್ರೈವೇಟ್ ಕಂಪ್ನಿಯಲ್ಲಿ ಸೇರ್ಕೊಳಕ್ಕೆ ಹೋಗ್ತಾ ಇದ್ರೆ, ನಿಮಗೆ ಅಲ್ಲಿ ನಿಮಗೆ ಆಫರ್ ಲೆಟರ್ ಕೊಡ್ತಾರೆ. ಆಫರ್ ಲೆಟ್ರಲ್ಲಿ ಸಾಕಷ್ಟು ರೀತಿಯಲ್ಲಿ ಕಾಂಪೊನೆಂಟ್ಸ್ ಇರುತ್ತೆ. ನಾನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಸಿ ಟಿ ಸಿ ಅಂದ್ರೇನು, ಕಾಸ್ಟ್ ಆಫ್ ದ ಕಂಪ್ನಿ ಅಂದ್ರೇನು, ಗ್ರಾಸ್ ಸ್ಯಾಲ್ರಿ ಅಂದ್ರೇನು, ಮತ್ತು ಟೇಕ್ ಹೋಮ್ ಸ್ಯಾಲ್ರಿ ಅಂದ್ರೇನು, ಪೇ ಸ್ಲಿಪ್ ಯಾವ ರೀತಿ ಇರುತ್ತೆ, ಸಿ ಟಿ ಸಿ ಕಾಂಪೊನೆಂಟಲ್ಲಿ ಏನೆಲ್ಲ ಕಾಂಪೊನೆಂಟ್ಸ್ ಇರುತ್ತೆ ಅನ್ನೋದನ್ನೆಲ್ಲನೂ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಿದ್ದೀನಿ. ಆದ್ದರಿಂದ ಈ ವಿಡಿಯೋನ ನೀವು ಸ್ಕಿಪ್ ಮಾಡ್ತಾರೆ ನೋಡಿದಾಗ ನಿಮಗೆ ಕಂಪ್ಲೀಟ್ ಆಗಿ ಈ ಎಲ್ಲ ಇನ್ಫಾರ್ಮೇಷನ್ಗಳು ಕ್ಲಿಯರ್ ಆಗಿ ಗೊತ್ತಾದಾಗ ನಿಮಗೆ ಕ್ಲಿಯರ್ ಆಗಿ ಐಡಿಯಾ ಬರುತ್ತೆ ನಮಗೆ ಎಷ್ಟು ಸ್ಯಾಲ್ರಿ ಬರ್ತಾ ಇದೆ, ನಿಮಗೆ ಕಂಪ್ನಿಯಲ್ಲಿ ಎಷ್ಟು ಅಮೌಂಟ್ ನಿಮಗೆ ಪ್ರತಿ ತಿಂಗಳು ಕೊಡ್ತಾರೆ, ಯಾವ್ಯಾವ ಕಾಂಪೊನೆಂಟಲ್ಲಿ ಕೊಡ್ತಾರೆ, ಯಾವ್ಯಾವ ಬೆನಿಫಿಟ್ಸ್ ಕೊಡ್ತಾರೆ ಅನ್ನೋದನ್ನೆಲ್ಲನೂ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಕಾಸ್ಟ್ ಆಫ್ ದ ಕಂಪ್ನಿ ಸಿ ಟಿ ಸಿಯಲ್ಲಿ ನಿಮಗೆ ಮೂರು ಥರ ಕಾಂಪೊನೆಂಟ್ಸ್ ಇರುತ್ತೆ. ಒಂದು ಡೈರೆಕ್ಟ್ ಬೆನಿಫಿಟ್ಸು, ಈ ಡೈರೆಕ್ಟ್ ಬೆನಿಫಿಟ್ಸು ನಿಮಗೆ ಪ್ರತಿ ತಿಂಗಳು ನಿಮಗೆ ಸ್ಯಾಲ್ರಿ ಮುಖಾಂತರ ಬರ್ತಾ ಇರುತ್ತೆ, ಪ್ರತಿ ತಿಂಗಳು ನಿಮಗೆ ಸ್ಯಾಲ್ರಿ ಮುಖಾಂತರ ಈ ಡೈರೆಕ್ಟ್ ಬೆನಿಫಿಟ್ಸ್ ಬರ್ತಾ ಇರುತ್ತೆ. ಎರಡನೆಯ ಕಾಂಪೊನೆಂಟ್ ಏನಂದರೆ ಇನ್ಡೈರೆಕ್ಟ್ ಬೆನಿಫಿಟ್ಸು, ಇದು ನಿಮಗೆ ಡೈರೆಕ್ಟಾಗಿ ಪ್ರತಿ ತಿಂಗಳೂ ಅಮೌಂಟ್ ಬರಿಲ್ಲ ಅಂದ್ರೂ ನಿಮಗೆ ಇದು ಇನ್ಡೈರೆಕ್ಟಾಗಿ ನಿಮಗೆ ಬೆನಿಫಿಟ್ ಸಿಗ್ತಾ ಇರುತ್ತೆ. ಆ ಕಂಪ್ನಿಯಿಂದ ಆ ಬೆನಿಫಿಟ್ಸ್ಗೆ ಕಂಪ್ನಿಯವರು ಹಣ ಕೊಡ್ತಿರ್ತಾರೆ, ಆದ್ರಿಂದ ನಿಮಗೆ ಇನ್ಡೈರೆಕ್ಟ್ ಆಗಿ ಬೆನಿಫಿಟ್ ಸಿಗುತ್ತೆ. ಮೂರನೇ ಕಾಂಪೊನೆಂಟ್ ಏನಂದ್ರೆ ಸೇವಿಂಗ್ಸ್ ಕಾಂಪೊನೆಂಟು, ಸೇವಿಂಗ್ಸ್ ಕಾಂಪೊನೆಂಟ್ ಅಂದ್ರೆ ಕಂಪ್ನಿಯವರು ಕೆಲವು ಮೊತ್ತದ ಹಣನ ನಿಮಗೆ ಕೊಡ್ತಿರ್ತಾರೆ, ಆದರೆ ಆ ಹಣನ ಅವರು ಪೇ ಸ್ಲಿಪ್ ಅಲ್ಲಿ ತೋರಿಸ್ತಾ ಇರೋದಿಲ್ಲ, ಬಟ್ ಆ ಅಮೌಂಟು ಕೂಡ ನಿಮಗೆ ಸೇವಿಂಗ್ಸ್ ಮುಖಾಂತರ ಆಗುತ್ತೆ ನೀವು ಆರ್ಗನೈಸೇಷನ್ ಅಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಇದ್ದ. ಸೊ ಡೈರೆಕ್ಟ್ ಬೆನಿಫಿಟ್ ಅಲ್ಲಿ ನಿಮಗೆ ಬೇಸಿಕ್ ಪೇ ಇರುತ್ತೆ, ಬೇಸಿಕ್ ಪ್ಯಾಕೇಜ್, ಬೇಸಿಕ್ ಸ್ಯಾಲ್ರಿ ಅಂತ ಇರುತ್ತೆ, ಮತ್ತೆ ಡಿ ಎ ಇರುತ್ತೆ, ಮತ್ತೆ ಏನಾದರೂ ಬೋನಸ್ಸು ಏನಾದರೂ ಇನ್ಸೆಂಟಿವ್ ಕೊಡಂಗಿದ್ರೆ ಅದನ್ನು ಕೂಡ ಈ ಕಾಂಪೊನೆಂಟ್ ಅಲ್ಲಿ ಕೊಡ್ತಾರೆ. ಕನ್ವೆಯನ್ಸ್ ಅಲೋಯನ್ಸ್ ಅಂತ ಕೊಡ್ತಾರೆ, ಮತ್ತೆ ಎಚ್ ಆರ್ ಎ ಕೊಡ್ತಾರೆ, ನೀವೇನಾದರೂ ನಿಮ್ಮಲ್ಲಿ ಸ್ವಂತ ಮನೆಯಲ್ಲ ಅಂದರೆ ಬಾಡಿಗೆ ಮನೆಯಲ್ಲಿದ್ದಾಗ ಅವರು ನಿಮಗೆ ಎಚ್ ಆರ್ ಎ ಮುಖಾಂತರನೂ ಹಣ ಕೊಡ್ತಾರೆ, ಮತ್ತೆ ಮೆಡಿಕಲ್ ಅಲೋಯನ್ಸ್ ಕೊಡ್ತಾರೆ, ಎಲ್ ಟಿ ಎ ಇಲ್ಲಾಂದರೆ ಲೀವ್ ಟ್ರಾವೆಲ್ ಅಲೋಯನ್ಸ್ ಕೊಡ್ತಾರೆ, ಇನ್ ಕೇಸ್ ಏನಾದರೂ ವೆಕೇಷನ್ ಹಾಕೊಂಡು ಎಲ್ಲಾದರೂ ಟ್ರಿಪ್ ಹೋದರೆ ಅಲ್ಲಿ ಏನಾದರೂ ಖರ್ಚು ಮಾಡಿದರೆ ಅದನ್ನು ಕೂಡ ನೀವು ಟ್ಯಾಕ್ಸ್ ಎಕ್ಸೆಂಪ್ಷನ್ನಲ್ಲಿ ಪಡ್ಕೊಳ್ಬೋದು. ಮತ್ತೆ ಅದೇ ರೀತಿಯಲ್ಲಿ ಜಾಯ್ನಿಂಗ್ ಬೋನಸ್, ಕೆಲಸದಲ್ಲಿ ಕೆಲವು ಕಂಪ್ನಿಗಳಲ್ಲಿ ಜಾಯ್ನ್ ಆದಾಗ ನಿಮಗೆ ಜಾಯ್ನಿಂಗ್ ಬೋನಸ್ ಅಂತ ಕೊಡ್ತಾರೆ, ಅದು ರಿಟೆನ್ಷನ್ ಬೋನಸ್ ಥರ ಕೊಡ್ತಾರೆ, ನೀವು ನಮ್ಮ ಕಂಪ್ನಿಗೆ ಸೇರಲೇಬೇಕು ಅಂದ್ಬಿಟ್ಟು ನಿಮಗೆ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಕೊಡ್ತಾರೆ, ಅದನ್ನು ಜಾಯ್ನಿಂಗ್ ಬೋನಸ್ ಅಂತಾರೆ. ಅದೇ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಬೋನಸ್, ಕೆಲವು ಕಂಪ್ನಿಗಳು ಅವರು ಪ್ರತಿ ಕ್ವಾರ್ಟರ್ ಕೊಡ್ತಾರೆ, ಅರ್ಧ ವರ್ಷಕ್ಕೊಂದ್ಸಲಿ ಕೊಡ್ತಾರೆ, ವರ್ಷಕ್ಕೊಂದ್ಸಲಿ ಕೊಡ್ತಾರೆ, ನಿಮ್ಮ ಪರ್ಫಾರ್ಮೆನ್ಸ್ನ ನೋಡಿಕೊಂಡು ಅವರು ನಿಮಗೆ ಈ ಪರ್ಫಾರ್ಮೆನ್ಸ್ ಬೋನಸ್ನ ನಿಮಗೆ ಕೊಡ್ತಾರೆ. ಅದೇ ರೀತಿಯಲ್ಲಿ ನಿಮ್ಮ ವೆಹಿಕಲ್ಗೆ ಅಲೋಯನ್ಸು, ನೀವೆಲ್ಲಾದರೂ ಆಫೀಸ್ ಕೆಲಸಕ್ಕೆ ಆಚೆ ಕಡೆ ಹೋದಾಗ ನಿಮ್ಮ ಬೈಕ್ ಇರ್ಬೋದು, ನಿಮ್ಮ ಕಾರ್ ಇರ್ಬೋದು, ಅದಕ್ಕೆ ಪೆಟ್ರೋಲು, ಡ್ರೈವರು, ಯಾವುದೇ ಎಕ್ಸ್ಪೆನ್ಸಸ್ ಇದ್ರೂ ನಿಮಗೆ ವೆಹಿಕಲ್ ಅಲೋಯನ್ಸಸ್ ಪ್ರಕಾರ ನಿಮಗೆ ಕೊಡ್ತಾರೆ. ಅದೇ ರೀತಿಯಲ್ಲಿ ನೀವೇನಾದರೂ ಟೆಲಿಫೋನ್ ಯೂಸ್ ಮಾಡಿದರೆ, ಮೊಬೈಲ್ ಫೋನ್ ಯೂಸ್ ಇದ್ದರೆ, ಇಂಟರ್ನೆಟ್ ಏನಾದರೂ ಯೂಸ್ ಮಾಡಿದರೆ ಅದಕ್ಕೂ ಕೂಡ ಅಲೋಯನ್ಸ್ ಮುಖಾಂತರ ನಿಮಗೆ ಕೊಡ್ತಾರೆ. ಇದೆಲ್ಲನೂ ನಿಮಗೆ ಡೈರೆಕ್ಟ್ ಬೆನಿಫಿಟ್ಸು ಕಂಪ್ನಿಯಿಂದ ನಿಮಗಾಗೋದು, ಇದು ಪ್ರತಿ ತಿಂಗಳು ನಿಮಗೆ ಸಿಗೋ ಅಮೌಂಟು. ಅದೇ ರೀತಿಯಲ್ಲಿ ನಿಮಗೆ ಇಂಡೈರೆಕ್ಟ್ ಬೆನಿಫಿಟ್ಸು ಸಿಗುತ್ತೆ ಕಂಪ್ನಿ ಕಡೆಯಿಂದ. ಅದು ಯಾವುದ್ಯಾವುದು ಅಂದರೆ ಕೆಲವು ಕಂಪ್ನಿಗಳವರು ನಿಮಗೆ ಇಂಟ್ರೆಸ್ಟ್ ಫ್ರೀ ಲೋನ್ ಕೊಡ್ತಾರೆ, ಕೆಲವು ಕಂಪ್ನಿಗಳವರು ಕಂಪ್ಲೀಟ್ ಆಗಿ ಇಂಟ್ರೆಸ್ಟ್ ಫ್ರೀ ಲೋನ್ ಕೊಡ್ತಾರೆ, ನಿಮಗೆ ಇಲ್ಲೇನು ಟ್ಯಾಕ್ ಇಂಟ್ರೆಸ್ಟ್ ಏನು ಕಟ್ಟೋಗಿರಲ್ಲ, ನೀವು ಪ್ರತಿ ತಿಂಗಳು ಇಷ್ಟಿಷ್ಟು ಡಿಡಕ್ಟ್ ಮಾಡ್ತಿರ್ತಾರೆ ನಿಮ್ಮ ಸ್ಯಾಲ್ರಿಯಿಂದ. ಅದೇ ರೀತಿಯಲ್ಲಿ ಸಬ್ಸಿಡೈಸ್ಡ್ ಮೀಲ್ ಕೊಡ್ತಾರೆ, ಕೆಲವರೆಲ್ಲ ಸಬ್ಸಿಡೈಸ್ಡ್ ಮೀಲ್ಸ್ ಕೊಡ್ತಾರೆ, ಸೊಡಕ್ಸೋ ಕೂಪನ್ಸ್ ಕೊಡ್ತಾರೆ, ಇದನ್ನು ಕೂಡ ನಿಮಗೆ ಒಳ್ಳೆ ರೀತಿ ಬೆನಿಫಿಟ್ಸ್ ಆಗುತ್ತೆ. ಅದೇ ರೀತಿಯಲ್ಲಿ ಕೆಲವು ಕಂಪ್ನಿಗಳವರು, ದೊಡ್ಡ ದೊಡ್ಡ ಕಂಪ್ನಿಗಳವರು ಕಂಪ್ನಿ ಲೀಸ್ಡ್ ಅಕಾಮಡೇಷನು, ಕಂಪ್ನಿ ಲೀಸ್ಡ್ ಕಾರ್ ಎಲ್ಲ ಕೊಡ್ತಾರೆ, ನೀವೆಲ್ಲ ದೊಡ್ಡ ದೊಡ್ಡ ಪೊಸಿಷನ್ಗಳಿದ್ದಾಗ ಕಂಪ್ನಿಗಳಲ್ಲಿ ಅಲ್ಲಿ ಈ ಥರ ಕಂಪ್ನಿ ಲೀಸ್ಡ್ ಅಕಾಮಡೇಷನು, ಕಂಪ್ನಿ ಲೀಸ್ಡ್ ಕಾರು ಕೊಟ್ಟಾಗ ನಿಮಗೆ ಅಲ್ಲಿ ಎಕ್ಸ್ಟ್ರಾ ಬೆನಿಫಿಟ್ ಸಿಗುತ್ತೆ, ನಿಮಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ಸು ಇದೆಲ್ಲ ರೀತಿಯಲ್ಲೂ ನಿಮಗೆ ಎಕ್ಸ್ಟ್ರಾ ಸಿಗುತ್ತೆ. ಅದೇ ರೀತಿಯಲ್ಲಿ ನಿಮಗೆ ಗ್ರೂಪ್ ಮೆಡಿಕಲ್ ಇನ್ಶೂರೆನ್ಸು, ಗ್ರೂಪ್ ಇನ್ಶೂರೆನ್ಸ್ ಎಲ್ಲನೂ ಸಿಗುತ್ತೆ, ಯಾಕಂದರೆ ಅವರು ಓವರಾಲ್ ಕಂಪ್ನಿಗೆ ಇನ್ಶೂರೆನ್ಸ್ ಮಾಡಿಸಿರೋದಾಗ ನಿಮಗೆ ಹೆಲ್ತ್ ಪ್ರಾಬ್ಲಮ್ ಆದರೂ, ನಿಮ್ಮ ಫ್ಯಾಮಿಲಿಗೆ ಹೆಲ್ತ್ ಪ್ರಾಬ್ಲಮ್ ಆದ್ರೂ ಆ ಇನ್ಶೂರೆನ್ಸ್ ಗ್ರೂಪ್ ಇನ್ಶೂರೆನ್ಸಿಂದ ನೀವು ಬೆನಿಫಿಟ್ಸ್ನ ಪಡ್ಕೊಳ್ಬೋದು, ಇದು ಕೂಡ ನಿಮಗೆ ಇನ್ಡೈರೆಕ್ಟ್ ಬೆನಿಫಿಟ್ಸ್ ಆಗುತ್ತೆ, ಯಾಕಂದರೆ ಇದಕ್ಕೆ ಕಂಪ್ನಿಯವರು ಗ್ರೂಪ್ ಇನ್ಶೂರೆನ್ಸ್ನ ಬೈ ಮಾಡಿರೋದ್ರಿಂದ ಅವರು ಕೂಡ ಅದಕ್ಕೆ ಅಷ್ಟು ಮೊತ್ತದ ಹಣನ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಮತ್ತು ಅದೇ ರೀತಿಯಲ್ಲಿ ಕೆಲವು ಪ್ರೈವೇಟ್ ಕಂಪ್ನಿಗಳು, ಲಿಮಿಟೆಡ್ ಕಂಪ್ನಿಗಳು ಎಲ್ಲನೂ ಸ್ಟಾಕ್ಸ್ ಆಪ್ಷನ್ನು ಕೊಡ್ತಾರೆ, ಕೆಲವು ಎಂಪ್ಲಾಯೀಸ್ಗೆಲ್ಲನೂ ಸ್ಟಾಕ್ ಆಪ್ಷನ್ಸ್ ಕೊಡ್ತಾರೆ, ಎಂಪ್ಲಾಯಿ ಸ್ಟಾಕ್ ಆಪ್ಷನ್ಸ್ ಕೊಡ್ತಾರೆ, ಮತ್ತು ಈಕ್ವಿಟಿನೇ ಕೊಡ್ತಾರೆ. ಈಕ್ವಿಟಿ ಅಂದರೆ ಒಂದು ಕೆಲವು ಪೋರ್ಷನ್ನು ಆ ಕಂಪ್ನಿಯಲ್ಲಿರೋ ಶೇರ್ಸು ನಿಮಗೆ ಕೊಡ್ತಾರೆ, ಇದು
ಕೆಲವು ಇಂಡೈರೆಕ್ಟ್ ಬೆನಿಫಿಟ್ಸು ಇವೆಲ್ಲನೂ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಮಾತ್ರ ಕೊಡ್ತಾರೆ. ಸಣ್ಣ ಸಣ್ಣ ಕಂಪ್ನಿಗಳಲ್ಲಿ ಈ ಆಪ್ಷನ್ನು ಎಂಪ್ಲಾಯಿ ಸ್ಟಾಕ್ ಆಪ್ಷನ್ಸು ಸ್ಟಾಕ್ಸು ಈಕ್ವಿಟಿ ಎಲ್ಲನೂ ಸಣ್ಣ ಸಣ್ಣ ಕಂಪ್ನಿಗಳಲ್ಲಿ ಕೊಡೋದಿಲ್ಲ. ಇಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ನೀವೇನಾದರೂ ಕೆಲಸಕ್ಕೆ ಸೇರ್ಕೊಂಡಾಗಿದ್ರೆ ಅಂಥ ಕಂಪ್ನಿಗಳಲ್ಲಿ ಈ ಥರ ಬೆನಿಫಿಟ್ಸು ನಿಮಗೆ ಜಾಸ್ತಿ ಕೊಡ್ತಾರೆ. ಅದೇ ರೀತಿಯಲ್ಲಿ ಥರ್ಡ್ ಕಾಂಪೊನೆಂಟ್ ಯಾವುದು ಅಂದರೆ ಸೇವಿಂಗ್ಸ್ ಬೆನಿಫಿಟ್ಸ್ ಇರೋ ಆಪ್ಷನ್ಸು. ಸೇವಿಂಗ್ಸ್ ಇರೋ ಕಾಂಪೊನೆಂಟ್ ಅಂದರೆ ನಿಮಗೆ ಇ ಪಿ ಎಫ್, ನೀವೇನು 12% ಕಾಂಟ್ರಿಬ್ಯೂಷನ್ ಮಾಡ್ತಿರೋ ಇ ಪಿ ಎಫ್ಗೆ ಅದೇ ರೀತಿಯಲ್ಲಿ ಕಂಪ್ನಿ ಕೂಡ 12% ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ಅದನ್ನು ಅವರು ಸ್ಯಾಲ್ರಿ ಸ್ಲಿಪ್ಪಲ್ಲಿ ತೋರಿಸೋದಿಲ್ಲ. ಆದ್ದರಿಂದ ಇದು ಕೂಡ ನಿಮಗೆ ಒಂಥರ ಸೇವಿಂಗ್ಸ್ ಆಗುತ್ತೆ. ಅದೇ ರೀತಿಯಲ್ಲಿ ಗ್ರಾಚ್ಯುಟಿ ಅಂತಲೂ ಕೊಡ್ತಾರೆ. ನೀವು ಒಂದು ಕಂಪ್ನಿಯಲ್ಲಿ ಸತತವಾಗಿ 5 ವರ್ಷ ಆ ಕಂಪ್ನಿಯಲ್ಲಿ ಕೆಲಸ ಮಾಡಿದಾಗ ನಿಮಗೆ ಗ್ರಾಚ್ಯುಟಿ ಅಮೌಂಟೂ ಸಿಗುತ್ತೆ. ಆದ್ದರಿಂದ ಆ ಕಾಂಪೊನೆಂಟು ಕೂಡ ನಿಮ್ಮ ಸ್ಯಾಲ್ರಿ ಪ್ಯಾಕೇಜು ಇಲ್ಲಾಂದರೆ ಸಿ ಟಿ ಸಿಯಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ. ಈಗ ತಿಳ್ಕೊಳ್ಳೋಣ ಗ್ರಾಸ್ ಸ್ಯಾಲ್ರಿ ಅಂದರೆ ಏನು. ಗ್ರಾಸ್ ಸ್ಯಾಲ್ರಿ ಅಂದರೆ ನಿಮಗೆ ಎಷ್ಟು ಮೊತ್ತದ ಹಣ ಕೊಡ್ತಾರೆ, ಎಲ್ಲ ಸಿ ಟಿ ಸಿ ಎಲ್ಲರೂ ಕಾಂಪೊನೆಂಟ್ನ ಆರ್ಡ್ ಮಾಡಿಕೊಂಡು ನಿಮಗೆ ಪ್ರತಿ ತಿಂಗಳು ಡಿಡಕ್ಷನ್ ಮಾಡೋಕ್ಕೆ ಮೊದಲು ನಿಮಗೆ ಎಷ್ಟು ಅಮೌಂಟ್ ಕೊಡ್ತಾರೋ ಅದು ಗ್ರಾಸ್ ಸ್ಯಾಲ್ರಿ ಆಗುತ್ತೆ, ಅದು ಟೋಟಲ್ ಗ್ರಾಸ್ ಸ್ಯಾಲ್ರಿ ಆಗುತ್ತೆ. ಇನ್ನೊಂದು ನೆಟ್ ಸ್ಯಾಲ್ರಿ ಇಲ್ಲಾಂದರೆ ಟೇಕ್ ಹೋಮ್ ಸ್ಯಾಲ್ರಿ ಅಂದರೆ ನಿಮಗೆ ಎಲ್ಲ ಥರ ಡಿಡಕ್ಷನ್ಗಳು ಮಾಡಿ ಅದು ಉಳಿದಿರೋ ಅಮೌಂಟ್ ನಿಮಗೆ ಕೊಡ್ತಾರಲ್ಲ, ಪ್ರತಿ ತಿಂಗಳು ನಿಮ್ಗೆ ಏನು ಅಮೌಂಟ್ ಕೊಡ್ತಾರೋ ಅದು ನಿಮಗೆ ನೆಟ್ ಸ್ಯಾಲ್ರಿ ಇಲ್ಲಾಂದರೆ ಟೇಕ್ ಹೋಮ್ ಸ್ಯಾಲ್ರಿ ಆಗುತ್ತೆ. ಈಗ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿರ್ಬೋದು ಸಿ ಟಿ ಸಿ ಅಂದ್ರೇನು, ಸಿ ಟಿ ಸಿ ಕಾಂಪೊನೆಂಟ್ಸ್ ಏನೇನಿದೆ, ಗ್ರಾಸ್ ಸ್ಯಾಲ್ರಿ ಅಂದ್ರೇನು, ಟೇಕ್ ಹೋಮ್ ಸ್ಯಾಲ್ರಿ ಏನು. ಈಗ ನೋಡೋಣ ಪೇ ಸ್ಲಿಪ್ ಯಾವ ರೀತಿ ಇರುತ್ತೆ. ಈ ಎಲ್ಲ ಕಾಂಪೊನೆಂಟ್ಗಳನ್ನ ಪೇ ಸ್ಲಿಪ್ಪಲ್ಲಿ ಯಾವ ಥರ ಇನ್ಕ್ಲೂಡ್ ಮಾಡಿರ್ತಾರೆ ಅಂತ ನಿಮಗೆ ಈ ರೀತಿಯಲ್ಲಿ ಪೇ ಸ್ಲಿಪ್ ಕಾಣಿಸುತ್ತೆ. ನಿಮಗೆ ಈ ರೀತಿಯಲ್ಲಿ ಪೇ ಸ್ಲಿಪ್ಸ್ ಕಾಣಿಸುತ್ತೆ. ಇಲ್ಲಿ ನಿಮಗೆ ಮೇಲೆ ಹೆಡಿಂಗಲ್ಲೆಲ್ಲನು ಎಂಪ್ಲಾಯಿ ಡೀಟೇಲ್ಸ್ ಇರುತ್ತೆ, ಎಲ್ಲ ಎಂಪ್ಲಾಯಿ ರಿಲೇಟೆಡ್ ಇನ್ಫಾರ್ಮೇಷನ್ನು ಇಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನ್ ಇರುತ್ತೆ. ನಿಮಗೆ ಎಂಪ್ಲಾಯಿ ನಂಬರ್ ಇರ್ಬೋದು, ಎಂಪ್ಲಾಯಿ ನೇಮ್ ಇರ್ಬೋದು, ಡಿಸಿಗ್ನೇಷನ್ ಇರ್ಬೋದು, ಎಲ್ಲಿ ಕೆಲಸ ಮಾಡ್ತಿದ್ದೀರಾ ಡೀಟೇಲ್ಸ್ ಇರ್ಬೋದು, ಯಾವ ಬಿಸ್ನೆಸ್ ಯೂನಿಟಲ್ಲಿ ಕೆಲಸ ಮಾಡ್ತಿದ್ದೀರಾ, ನಿಮ್ಮ ಬ್ಯಾಂಕ್ ನೇಮ್ ಏನು, ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಏನು, ಮತ್ತು ಎಷ್ಟು ದಿನ ಕೆಲಸ ಮಾಡಿದ್ದೀರಾ, ಯಾವುದಾದ್ರೂ ಲಾಸ್ ಆಫ್ ಪೇ ಅಲ್ಲಿ ಕೆಲಸ ಮಾಡಿದ್ದೀರಾ, ಮತ್ತು ನಿಮ್ಮ ಇ ಪಿ ಎಫ್ ಅಕೌಂಟ್ ನಂಬರ್ ಏನು, ಯೂನಿವರ್ಸಲ್ ಅಕೌಂಟ್ ನಂಬರ್ ಏನು, ನಿಮ್ಮ ಪಾನ್ ನಂಬರ್ ಏನು ಅನ್ನೋ ಎಲ್ಲ ಇನ್ಫಾರ್ಮೇಷನ್ಗಳು ನಿಮಗೆ ಎಂಪ್ಲಾಯಿ ಡೀಟೇಲ್ಸಲ್ಲಿ ನಿಮಗೆ ಪೇ ಸ್ಲಿಪ್ ಸೆಕ್ಷನಲ್ಲಿ ನಿಮಗೆ ಕಂಪ್ಲೀಟಾಗಿ ಎಲ್ಲ ಇನ್ಫಾರ್ಮೇಷನ್ ಅವ್ರು ಕೊಟ್ಟಿರ್ತಾರೆ. ಅದೇ ರೀತಿಯಲ್ಲಿ ಇನ್ನು 2 ಸೆಕ್ಷನ್ ಇರುತ್ತೆ ಪೇ ಸ್ಲಿಪ್ಪಲ್ಲಿ, ಒಂದು ಅರ್ನಿಂಗ್ಸು ಮತ್ತು ಇನ್ನೊಂದು ಡಿಡಕ್ಷನ್ಸು. ಅರ್ನಿಂಗ್ಸಲ್ಲಿ ಅವರು ಏನೇನು ಅಮೌಂಟ್ ನಿಮಗೆ ಪ್ರತಿ ತಿಂಗಳು ಕೊಡ್ತಾರೋ ಆ ಅರ್ನಿಂಗ್ಸಲ್ಲೇ ಈ ಅರ್ನಿಂಗ್ ಸೆಕ್ಷನಲ್ಲಿ ಬರುತ್ತೆ. ಅರ್ನಿಂಗ್ ಸೆಕ್ಷನ್ ಬಂದುಬಿಟ್ಟು ನಿಮಗೆ ಬೇಸಿಕ್ಸ್ ಇರ್ಬೋದು, ಎಚ್ ಆರ್ ಎ ಇರ್ಬೋದು, ಟ್ರಾನ್ಸ್ಪೋರ್ಟ್ ಅಲೋಯನ್ಸ್ ಇರ್ಬೋದು, ಮೆಡಿಕಲ್ ಅಲೋಯನ್ಸ್ ಇರ್ಬೋದು, ಪರ್ಫಾರ್ಮೆನ್ಸ್ ಬೋನಸ್ ಇರ್ಬೋದು, ಜಾಯ್ನಿಂಗ್ ಬೋನಸ್ ಇರ್ಬೋದು, ಸ್ಪೆಷಲ್ ಅಲೋಯನ್ಸ್ ಇರ್ಬೋದು, ಮತ್ತು ಯಾವುದಾದ್ರೂ ಫುಡ್ ಅಲೋಯನ್ಸಸ್ ಇರ್ಬೋದು, ನೈಟ್ ಶಿಫ್ಟ್ ಅಲೋಯನ್ಸ್ ಇರ್ಬೋದು, ಯಾವುದೇ ಥರ ಈ ಥರ ಅಲೋಯನ್ಸ್ಗಳೆಲ್ಲನು ಅಂಡರ್ ಅರ್ನಿಂಗ್ ಸೆಕ್ಷನ್ಸ್ ಇರುತ್ತೆ. ಅದೇ ರೀತಿಯಲ್ಲಿ ನಿಮಗೆ ಡಿಡಕ್ಷನ್ ಸೆಕ್ಷನಲ್ಲಿ ನಿಮಗೆ ನಿಮ್ಮ ಕಡೆಯಿಂದನೂ ನಿಮಗೆ 12% ಹಣನ ಅವರು ಡಿಡಕ್ಟ್ ಮಾಡ್ಕೊಳ್ತಾರೆ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡಲ್ಲಿ. ಅದೇ ರೀತಿಯಲ್ಲಿ ಪ್ರೊಫೆಷನಲ್ ಟ್ಯಾಕ್ಸು ಕೂಡ ಲೋಕಲ್ ಟ್ಯಾಕ್ಸ್ ಅಂದ್ಬಿಟ್ಟು ನಿಮ್ಮಲ್ಲಿ ಡಿಡಕ್ಟ್ ಮಾಡ್ಕೊಳ್ತಾರೆ. ಮತ್ತು ನೀವು ಯಾವುದಾದ್ರು ಲೋನ್ ತೊಗೊಂಡಿದ್ರೆ ಅದಕ್ಕೆ ಅಮೌಂಟನ್ನು ಅವರು ಡಿಡಕ್ಟ್ ಮಾಡ್ಕೊಳ್ತಾರೆ. ಅದೇ ರೀತಿಯಲ್ಲಿ ಓವರಾಲಾಗಿ ನಿಮ್ಮದೇನು ಟೋಟಲ್ ಅರ್ನಿಂಗ್ಸ್ ಇದೆಯೋ ಅದಕ್ಕೆ ಟ್ಯಾಕ್ಸ್ ಹಾಕ್ಬಿಟ್ಟು ನಿಮಗೆ ಟಿ ಡಿ ಎಸ್ ಕಟ್ ಮಾಡಿಬಿಟ್ಟು ಉಳಿದಿರೋ ಅಮೌಂಟು ಕೊಡ್ತಾರೆ. ಆ ಉಳಿದಿರೋ ಅಮೌಂಟು ಈ ಡಿಡಕ್ಷನ್ ಎಲ್ಲ ಹೋಗಿ ಇ ಪಿ ಎಫ್ ಹೋಗಿ ಪ್ರೊಫೆಷನಲ್ ಟ್ಯಾಕ್ಸ್ ಹೋಗಿ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ನೆಲ್ಲ ಹಿಡಿದುಬಿಟ್ಟು ಉಳಿದಿರೋ ಅಮೌಂಟ್ ನಿಮ್ಗೆ ಏನು ಕೊಡ್ತಾರೋ ಅದು ನಿಮಗೆ ನೆಟ್ ಪೇ ಇಲ್ಲಾಂದರೆ ಟೇಕ್ ಹೋಮ್ ಸ್ಯಾಲ್ರಿ, ನೆಟ್ ಪೇ ಇಲ್ಲಾಂದರೆ ಟೇಕ್ ಹೋಮ್ ಸ್ಯಾಲ್ರಿ ಅಂತ ನಿಮಗೆ ಈಗ ಕ್ಲಿಯರಾಗಿ ಗೊತ್ತಾಗಿರ್ಬೋದು. ಈಗ ನಿಮಗೆ ಕ್ಲಿಯರಾಗಿ ಗೊತ್ತಾಗಿರ್ಬೋದು ಒಂದು ಕಂಪ್ನಿಯಲ್ಲಿ ನಿಮಗೆ ಆಫರ್ ಲೆಟರ್ ಬಂದರೆ ಸಿ ಟಿ ಸಿ ಅಂದ್ರೇನು, ಮತ್ತು ಗ್ರಾಸ್ ಸ್ಯಾಲ್ರಿ ಅಂದ್ರೇನು, ನೆಟ್ ಸ್ಯಾಲ್ರಿ ಅಂದ್ರೇನು, ಟೇಕ್ ಹೋಮ್ ಸ್ಯಾಲ್ರಿ ಅನ್ನೋದು ಅಂದ್ರೇನು, ಸಿ ಟಿ ಸಿಯಲ್ಲಿ ಯಾವೆಲ್ಲ ಕಾಂಪೊನೆಂಟ್ಸ್ ಇರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಖಂಡಿತವಾಗಿ ಲೈಕ್ ಮಾಡಿ, ಮತ್ತು ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ನಾವು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ, ಅಲ್ಲಿವರೆಗೆ ಬಾಯ್.